ಏನಿಲ್ಲ, ನನಗೆ ಖುಷಿಯಾಗಿದೆ ಏನು ಅಂತಂದರೆ ಒಂದು ಹೊಸ ಥರದ ಎಕ್ಸ್ಪೆರಿಮೆಂಟ್ ಇದು. ಎಕ್ಸ್ಪೆರಿಮೆಂಟ್ ಅಂತಂದರೆ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಿದೆಯಲ್ಲ, ಸೊ ಇಟ್ ಇಸ್ ಉಪ್ಪಿ ಸಾರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನೋಡಿ. ನಮ್ಮ ಒಳಗಡೆ ಜರ್ನಿ ಮಾಡುವಂಥ ಒಂದು ಸಿನಿಮಾ ಇದು, ನಮ್ಮನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಜರ್ನಿ ಇದು. ಸೊ ಒಂದು ಸಿಂಪಲ್ ಫಿಲಾಸಫಿನ, ಸೊ ನೀನು ಅನ್ನೋದೇನು, ನಾನು ಅನ್ನೋದೇನು, ಹೇಗೆ ಬದುಕಬೇಕು ಅನ್ನೋ ಹುಚ್ಚಿ ಏನು ಗೊತ್ತಾ, ನಾವು ಯೂಶ್ವಲಿ ಎಲ್ಲದರಲ್ಲೂ ಕೇಳ್ತಾ ಇರ್ತೀವಿ. ಸೊ ಪ್ರೆಸೆಂಟಲ್ಲಿ ಬದುಕಬೇಕು, ಸೊ ಫ್ಯೂಚರ್ ಅನ್ನೋವಂಥದ್ದು ಮತ್ತು ಪಾಸ್ಟ್ ಅನ್ನೋವಂಥದ್ದು ನಮ್ಮನ್ನು ತಿಂದು ಹಾಕ್ತವೆ ಅಂತ ಅನ್ನೋವಂಥದ್ದನ್ನು ಕೇಳಿದ್ದೀವಿ. ಬಟ್ ಅದನ್ನು ವ್ಯಕ್ತಿಗತವಾಗಿ ನಾವು ಪಾಲಿಸಿದ್ರೆ ಹೇಗಿರುತ್ತೆ ಅಂತ ಅನ್ನೋದೇ ಸಿನಿಮಾ. ಸೊ ಈ ಸಿನಿಮಾನ ಸಿಂಪಲ್ ಫಿಲಾಸಫಿನ ಎಂಟರ್ಟೈನ್ಮೆಂಟಾಗಿ ಹೇಳಿದ್ದಾರೆ, ಒಂದಿಷ್ಟು ಕಥೆಯಾಗಿ ಹೇಳಿದ್ದಾರೆ, ಕಮರ್ಷಿಯಲ್ ಆಗಿ ಹೇಳಿದ್ದಾರೆ. ಸೊ ಇದರೊಂದು ಪ್ರಯತ್ನ, ಸೊ ಉಪ್ಪಿ ಸರ್ ಅವರಿಗೆ ನಾನು ಖಂಡಿತವಾಗ್ಲೂ ಐ ಎಮ್ ಬಿಗ್ ಫ್ಯಾನ್ ಆಫ್ ಹಿಮ್. ಸೊ ಇವತ್ತು ಸಿನಿಮಾ ನನಗೆ ಖುಷಿ ಏನು ಅಂತಂತಂದರೆ ಎಂಟರ್ಟೈನ್ಮೆಂಟಿನ ಜೊತೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋವಂಥದ್ದು. ಮತ್ತೊಮ್ಮೆ ಎಲ್ಲರಿಗೂ ಹೇಳೋದೇನು ಅಂತಂತಂದರೆ ದಯವಿಟ್ಟು ಉಪ್ಪಿ ಟೂನ ಮಿಸ್ ಮಾಡಬೇಡಿ. ಈ ಥರದ ಪ್ರಯೋಗಗಳನ್ನ ನಮ್ಮಲ್ಲೇ ಇರೋದು. ಉಪ್ಪಿ ಸರ್ ಅವ್ರು ಸಿಕ್ತಾರೆ ಸರ್, ತುಂಬ ದಿವಸದಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಂಬಿಟ್ಟಿದೆ ನಾನು, ಯಾಕಂದರೆ ಇಷ್ಟು ವರ್ಷಗಳು ಅವ್ರ ಡೈರೆಕ್ಷನ್ ಸಿನಿಮಾಗಳು ಬಂದಿರಲಿಲ್ಲ, ಇನ್ಮೇಲೆ ಹಂಗೆ ಮಾಡಬೇಡಿ ಅಂತಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಉಪ್ಪಿ ಸರ್ ಅವರಿಗೆ ದಯವಿಟ್ಟು ಈ ಥರದ ಗ್ಯಾಪ್ಗಳೆಲ್ಲ ಬೇಡ, ಮತ್ತೆ ಮತ್ತೆ ನೀವು ಸಿನಿಮಾಗಳು ಮಾಡ್ತಾ ಇರಬೇಕು. ಸೊ ಈ ಥರದ ಸಿನಿಮಾಗಳು ನಮಗೆಲ್ಲರಿಗೂ ಖಂಡಿತ ಬೇಕು ಅಂತ ಹೇಳ್ತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ಸಕ್ಸಸ್ ಆಫ್ ಉಪ್ಪಿಟ್ಟು ಅಂತ ಹೇಳ್ತಾ ಇರೋದು ಮಾತ್ರ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.